ಆ ಕಡೆ ಈ ಕಡೆ ಅಲುಗಾಡಿಸೋಕೆ ಹೋಗಲ್ಲ. ನನಗಿದ್ದಂಥ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಶಾಂತಿಯನ್ನು ಕಾಪಾಡಬೇಕಾಗುತ್ತೆ. ಏನು ಇವತ್ತು ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಇವಷ್ಟೊಂದು ದೊಡ್ಡ ರಾಜ್ಯಾಂತ ಮಾಡ್ತಾ ಇದ್ದಾರಲ್ಲ, ಜಮೀರ್ ಅಹಮದ್ ಅವ್ರು ಓದಿಕೊಂಡಾರೇನು? ಆ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನಿದೆ ಅಂತೇಳಿ ನೋಡ್ಕೊಳ್ಳಿ ಫಸ್ಟು. ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯರು ವಕೀಲರಿಗಿರಿ ಮಾಡಿ ದೊಡ್ಡ ಬುದ್ಧಿವಂತರಲ್ಲ, ಅವ್ರು ಓದಿಕೋಬೇಕಲ್ಲ. ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರಲ್ಲ ಇವತ್ತು. ಇವತ್ತು ಆ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇವತ್ತು ಇಂದ್ರೂ ಹಿಂದೂಗಳು ಬೇರೆ, ಮುಸಲ್ಮಾನರು ಬೇರೆ, ಇನ್ನು ಕ್ರೈಸ್ತರು ಬೇರೆ ಅಂತೇಳಿ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇದನ್ನು ಎಲ್ಲೋ ಒಂದು ಕಡೆ ವಿದೇಶದಲ್ಲಿದ್ದಂಥ ನಮ್ಮ ಭಾರತೀಯರು, ನಮ್ಮ ಹಿಂದೂಗಳು ಇದ್ದಂಥ ಟೈಮಲ್ಲಿ ಅವ್ರು ಬಂದು ಇಲ್ಲಿ ಇಲ್ಲಿ ದೇಶದಲ್ಲಿ ಭಾರತದಲ್ಲಿ ನೆಲೆಸಬೇಕಂದ್ರಿಗಿನ ಅವ್ರಿಗೊಂದು ಒಂದು ಕೆಲವು ಕಾಯ್ದೆಗಳು ಸರಳ ಮಾಡಬೇಕಾಯಿತು. ಆ ಏನು ಕಾಯ್ದೆನ ತಿದ್ದುಪಡಿ ಮಾಡಿರೋದು, ಇವತ್ತು ಬಂದಂಥ ಕಾಯ್ದೆನ ಮಾಡಿರೋದು ಸ್ವಲ್ಪ ನೋಡ್ಕೋಬೇಕಲ್ಲ. ಈ ಜನರ ಜೊತೆಯಲ್ಲಿ ಮಾತಾಡೋಂಥ ಮಾತುಗಳು, ಇವತ್ತು ಎಲ್ಲ ಜಾತಿಗಳನ್ನು ಕೆರಳಿಸೋಂಥ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರಲ್ಲ. ಇವತ್ತು ಜಮೀರ್ ಅಹಮದ್ ಅವರು ಬಂದಿದ್ದಕ್ಕೋಸ್ಕರವಾಗಿ ನಾನು ಮಾತಾಡ್ತಲ್ಲ, ಜಮೀರ್ ಅಹಮದ್ ಅವರು ಇವತ್ತು ಬಂದಿದ್ದಕ್ಕೋಸ್ಕರವಾಗಿ ನಾನು ಹೇಳ್ತಿರೋಂಥ ಮಾತು ಏನಂದ್ರೆ ನೀನು ಯಾವುದು ಮಾತನ್ನು ಉಳಿಸ್ಕೊಳಕ್ಕೆ ಹೋಗಲಿಲ್ಲ. ಅವರು ಸ್ವಾರ್ಥಕ್ಕೋಸ್ಕರವಾಗಿ, ರಾಜಕಾರಣಕ್ಕೋಸ್ಕರವಾಗಿ ಬಳಸ್ಕೊಳ್ತಿರ್ತಾರೆ. ಅದಕ್ಕೋಸ್ಕರವಾಗಿ ನನ್ನ ಧರ್ಮದ ವಿಚಾರದಲ್ಲಿ, ದೇವ್ರ ವಿಚಾರದಲ್ಲಿ ಯಾವುದು ಮಾತಾಡಕ್ಕೆ ಹೋಗಲ್ಲ. ಇವತ್ತು ಏನು ಸೋಮಶೇಖರ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನಂದೇಳಿ ಜಮೀರ್ ಅವರನ್ನು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಜಮೀರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾ ಇದ್ದೀನಿ, ಅವ್ರದ್ದು ಯಾವುದೇ ಒಂದು ಇಶ್ಯೂ ಇಲ್ಲ. ಸದ್ಯಕ್ಕಿದ್ದಂಥ ಪರಿಸ್ಥಿತಿಯಲ್ಲಿ ಯಾವುದೇ ಇಶ್ಯೂ ಇಲ್ಲಾದಂಥ ಟೈಮಲ್ಲಿ ಜಮೀರ್ ಹೇಳ್ತಾ ಇದ್ರು, ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರೆ ಅವ್ರ ಮನೆ ಮುಂದೆ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಂತರ ಇದಕ್ಕಿಂತ ಮುಂಚೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ವಿಧಾನಸೌಧ ರೋಡ್ಗಳನ್ನು ಹೊಡಿತೀನಿ ಅನ್ನೋಂಥ ಕಾಮ್ ಕೊಟ್ಟಿದ್ದರು. ಅಂದರೆ ಇವತ್ತು ಕಾಂಗ್ರೆಸ್ ನಾಯಕರು ಜಮೀರ್ ಅಹಮದ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಸೇರಿಕೊಂಡು ಅವರು ಎಲ್ಲೋ ಒಂದು ಕಡೆ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತೇಳಿ ಇವತ್ತು ಬಳ್ಳಾರಿಗೆ ಬಂದು ಇವತ್ತು ಧರಣಿಯನ್ನು ಮಾಡ್ತಾರೆ. ನಾನು ಜಮೀರ್ ಅಹಮದ್ ಅವ್ರು ಕೇಳ್ತೀನಿ, ಬಳ್ಳಾರಿಯಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂ ಧರ್ಮ ಇವತ್ತು ಮುಸಲ್ಮಾನರು ಬೇರೆ ಅಂತೇಳಿ ಯಾವುದೋ ರಾಜಕಾರಣ ನಡೀತಾ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತಾಡಿರ್ಬೋದು, ಹಂಗಾದ್ರೆ ಯಡಿಯೂರಪ್ಪರ ಮನೆ ಎದುರುಗಡೆ ವಾಚ್ಮ್ಯಾನ್ ಕೆಲಸ ಮಾಡ್ಬೋದಿತ್ತಲ್ಲ. ಇದು ಯಾಕಂದರೆ ಮಾತು ಮಾತು ಬೆಳೆಸಿದ್ರೆ ದೊಡ್ಡವಾಗ್ತಾವ. ಅದಕ್ಕೂ ಯಾರೇ ಒಬ್ಬ ರಾಜಕಾರಣಿಗಳು ಜನರನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ರಾಜಕಾರಣವನ್ನು ಮಾಡಬೇಕಾಗುತ್ತೆ. ನೋಡ್ರಿ, ಕ್ಷಮೆ ಕೇಳೋದು ಎಲ್ಲರೂ ಕೇಳ್ತಾರೆ. ಏನು ತಪ್ಪು ಮಾಡೋದು ಕ್ಷಮೆ ಕೇಳೋದು ಇದನ್ನು ದೊಡ್ಡ ಕತೆ ಏನು ಅದಲ್ಲ. ನಾವು ಮಾನವರು, ಮನುಷ್ಯರು ಯಾವ ರೀತಿಯಲ್ಲಿ ಬಾಳ್ತಾರೋ, ಯಾವ ರೀತಿಯಲ್ಲಿ ಬದುಕ್ತಾರೋ, ಅವರಲ್ಲಿದ್ದಂಥ ವಿಚಾರಗಳನ್ನು, ಆಚಾರಗಳನ್ನ ಇಟ್ಕೊಂಡು ರಾಜಕಾರಣವನ್ನು ಮಾಡಬೇಕಾಗುತ್ತೆ. ನಾವು ಯಾವ ಜಾತಿಯವ್ರಂದು ಗೊತ್ತಿಲ್ಲ ನಮಗೆ. ನಮಗೆ ಜನ್ಮ ಕೊಟ್ಟಿದ ನಂತರ ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಅಂದರೆ ನಾವು ಮಾಡಿಕೊಂಡಿರೋಂಥ ಜಾತಿ. ಇವತ್ತು ಅದು ಜಾತಿನೇ ಹಿಡ್ಕೊಂಡು ಇವತ್ತು ಬಂಡವಾಳನ ಹಿಡ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾರೆ ಅಂದರೆ ಸರಿಯಲ್ಲ. ಅಂಥ ವಾತಾವರಣ ತಕ್ಕಂತ ಮಾತಾಡಿರ್ಬೋದಾಗಲಿ, ಯಾವುದೇ ಸ್ವಾರ್ಥ ಹಿಡ್ಕೊಂಡು ಮಾತಾಡಿರೋಂಥ ಮಾತೇನಲ್ಲ. ಇವತ್ತು ಬಂದು ಮನೆ ಹತ್ರ ಬಂದು ಧರಣಿ ಮಾಡೋದು, ಈ ಸಂಸ್ಕಾರ ಯಾರನ್ನು ಒಪ್ತಾರೇನು? ನೀನು ಹೇಳಿದಂಥ ಮಾತು ಯಾವುದನ್ನು ಉಳಿಸ್ಕೊಂಡು ಏನು? ಯಡಿಯೂರಪ್ಪರು ಮುಖ್ಯಮಂತ್ರಿ ಆದ್ರೆ ಅವ್ರ ಮನೆ ಎದುರುಗಡೆ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಅಂತ ಹೇಳಿದಂಥ ಮಾತು ಇವತ್ತು ತಪ್ಪಿಸ್ಕೊತಾ ಇದ್ರೇನು? ಜೊತೆಗೆ ವಿಧಾನಸೌಧ ಕಾಂಪೌಂಡ್ ವಾಲ್ ಹೊಡಿತೀನಿ ಅಂತೇಳಿ ತಾವು ಹೇಳಿದಂಥ ಹೇಳಿಕೆಯನ್ನು ಇವತ್ತು ಮರೆಸ್ಕೊತಾ ಇದ್ರೇನು? ಇವತ್ತು ನಾನು ದೊಡ್ಡ ಲೀಡರ್ ಆಗಬೇಕನ್ನೋ ಕಾರಣದಿಂದ, ಅಲ್ಲಿ ಹಿಂದೂ ಮುಸಲ್ಮಾನರ ಜಗಳ ಇಡಬೇಕನ್ನೋ ಕಾರಣದಿಂದ ಇವತ್ತು ಬಂದು ಬಳ್ಳಾರಿಯಲ್ಲಿ ಏನು ಧರಣಿ ಮಾಡ್ತಾನೆ? ಈ ಸಂಸ್ಕಾರ ಕಾಂಗ್ರೆಸ್ ಅವ್ರದ್ದಲ್ಲ. ಯಾಕಂದರೆ ಹೋರಾಟಗಳು ಭಾಳಷ್ಟು ಇದಾವೆ ನೋಡೋಣ. ಇವತ್ತು ಜಾತಿ ಜಾತಿ ಮಧ್ಯೆ ಜಗಳ ಇಡೋಂಥ ಕೆಲಸ ಆಗಬಾರ್ದು. ಸರ್,